ನಿನ್ನ ಜೀವನದಲ್ಲಿ ಇಷ್ಟೆಲ್ಲ ನಡೆದಿದ್ದು ನನಗೆ ಗೊತ್ತಾಯ್ತು ಇದೆಲ್ಲ ಆದರೂ ನನಗೆ ಏನು ತೊಂದರೆ ಇಲ್ಲ ತಾನೆ ಯಾಕೆ ಪ್ರಶ್ನೆ ಕೇಳ್ತಿದ್ದೀಯಾ ಕಮಲಮ್ಮ ಉತ್ತರ ಹೇಳು ಅಷ್ಟೇ ಯಾವ ತೊಂದರೆನು ಅನುಭವಿಸ್ತಿಲ್ಲ ತಾನೆ ಇಲ್ಲ ಏನು ತೊಂದರೆ ಇಲ್ಲ ನನಗೆ ಮುಚ್ಚಿಟ್ಟ ವಿಷಯ ಎಲ್ಲ ಹೇಳ್ತೀಯೋ ಅಥವಾ ನನಗೆ ಹೇಳದೇ ಇರೋದು ಇನ್ನು ಏನಾದರೂ ಇದೆಯೋ ನೀನು ಹುಟ್ಟಿದಾಗಲಿಂದ ಸಾಕಿ ಸಲವಿದೋಳು ನಾನು ನಿನ್ನ ಒಂದೊಂದು ನೋಟ ಮಾತು ನನಗೆ ಅರ್ಥ ಆಗುತ್ತೆ ಮನಸಲ್ಲಿ ಏನಿದ್ರು ಹೇಳು ನೀನು ಹೇಳದೇ ಇದ್ರು ಸುಮಾರು ವಿಷಯ ನನಗೆ ಗೊತ್ತಾಗುತ್ತೆ ಯಾಕೆ ಹೇಳು ನನ್ನ ಕೈಲೇ ಬೆಳೆದ ಹುಡುಗಿ ನೀನು ನಾನು ಇಲ್ಲ ಅನ್ನಲಿಲ್ಲ ಆದ್ರೆ ನೀನು ಇದನ್ನೆಲ್ಲ ಈಗ ಕೇಳ್ತಿದ್ಯಾ ವಿಷಯ ಇದೆ ನೀನು ನಚಿಕೇತನ ನಿನ್ನ ಗಂಡನಾಗಿ ಎಲ್ಲರ ಎದುರುಗಡೆ ಒಪ್ಪಿಕೊಂಡೆ ಅಂತ ಹೇಳಿದೆ ಆದ್ರೆ ನೀನು ಅವನನ್ನ ಪ್ರೀತಿಯಿಂದನೇ ನೋಡ್ತಾ ಇಲ್ಲ ನಚಿಕೇತ ನಿನ್ನನ್ನ ಎಷ್ಟು ಪ್ರೀತಿಸುತ್ತಾನೆ ಅಂತ ಎಲ್ಲರೂ ಹೇಳ್ತಾರೆ ಆದ್ರೆ ನೀನು ಅವನನ್ನ ಪ್ರೀತಿಸ್ತಾ ಇದೀಯಾ ಅಂತ ನನಗೆ ಅನಿಸ್ತಾ ಇಲ್ಲ ಹೇಳು ದೀಪ ನೀನು ನಿಜವಾಗ್ಲೂ ನಚಿಕೇತನ ಪ್ರೀತಿಸ್ತೀಯಾ ನನಗೆ ಗೊತ್ತು ನಚಿಕೇತನ ನೀನು ಪ್ರೀತಿಸ್ತಿಲ್ಲ ಅನ್ನೋದು ಸತ್ಯ ತಾನೆ अर्थ आगती नचिके तुम्हारे ना चेनी नान कू नचिकेत प्रीतो इवो अंत सत्यनो अलो अंत निन्न कचिकेतना ನಾನು ಬಂದಿ ತೊಂದ್ರೆ ಆಯ್ತಾ ಹಾಗೇನಿಲ್ಲ ಊರಿಗೆ ಹೋಗೋ ಬಗ್ಗೆ ಮಾತಾಡ್ತಾ ಇದ್ದೆ ಹೌದಾ ನೀವು ಇಬ್ರು ಮಾತಾಡ್ತಾರಿ ನನಗೆ ಸ್ವಲ್ಪ ಕೆಲಸ ಇದೆ ಹೋಗ್ತೀನಿ ಇಲ್ಲ ನಾನು ಬಂದೆ ಅಂತ ನೀವು ಹೋಗೋದು ಬೇಡ ನೀವು ಮಾತಾಡಿ ಹಾಗೇನಿಲ್ಲಪ್ಪ ಏನಾಯ್ತು ದೀಪ ಆರಾಮಾಗಿದ್ಯಾ ತಾನೆ ಏನಿಲ್ಲ ನಾನು ಆರಾಮಾಗೇ ಇದ್ದೀನಿ ಮೊನ್ನೆ ವಿಜಯನಗರದಲ್ಲಿ ಪ್ರವಚನ ಮಾಡ್ತಿರಬೇಕಾದ್ರೆ ಮುಂದಿನಿಂದ ಎರಡನೇ ರೋನಲ್ಲಿ ಕೂತಿದ್ರಿ ಅಲ್ವಾ ನೀವು ಇದೇನ್ ಸರ್ ಹೀಗೆ ಹೇಳ್ತೀರಾ ನಾನು ಸರ್ ಶಿವಕುಮಾರ್ ನಿಮ್ಮ ಆಫೀಸ್ ಮ್ಯಾನೇಜರ್ ಓಹೋ ನೀವು ಆಫೀಸ್ ನಲ್ಲಿ ಮ್ಯಾನೇಜರ್ ಅಲ್ವಾ ಈಗ ನೆನಪು ಬಂತು ಏನ್ ವಿಷಯ ಬಂದಿದ್ದು ಸರ್ ಕಾರ್ತಿಕ್ ಸರ್ ನ ಮೀಟ್ ಮಾಡಬೇಕಾಗಿತ್ತು ಕಾರ್ತಿಕ್ ಅನ್ನು ಮೀಟ್ ಮಾಡಬೇಕಾ ಓಕೆ ಸರ್ ನನಗೆ ಈ ಫೈಲ್ ಬಗ್ಗೆ ಒಂದು ಡೌಟ್ ಇತ್ತು ಅದಕ್ಕೆ ಕಾರ್ತಿಕ್ ಸರ್ ನ ಮೀಟ್ ಮಾಡಿ ಕ್ಲಾರಿಫೈ ಮಾಡ್ಕೊಳ್ಳೋಣ ಅಂತ ಬಂದೆ ಅದೇನ್ ವಿಷಯ ಅಂತ ಹೇಳಿ ನನ್ನತ್ರನೇ ಕ್ಲಾರಿಫೈ ಮಾಡ್ಕೊಳ್ಳಿ ಸರ್ ಅದು ಪರವಾಗಿಲ್ಲ ಹೇಳ್ರಿ ಏನು ವಿಷಯ ಸರ್ ಕಾರ್ತಿಕ್ ಸರ್ ಈ ವೆಂಡರ್ಸ್ ಲಿಸ್ಟ್ ಗೆ ಸಂಬಂಧಪಟ್ಟ ಹಾಗೆ ಹೊಸ ವೆಂಡರ್ಸ್ ಲಿಸ್ಟ್ ಗೆ ಸೈನ್ ಹಾಕಿದ್ದಾರೆ ಸರ್ ಅವರ ಜೊತೆ ನಾನು ಸುಮಾರು ವರ್ಷದಿಂದ ಕೆಲಸ ಮಾಡಿರೋದ್ರಿಂದ ಅವರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಸರ್ ಅವರು ಯಾವಾಗಲೂ ಹಳೆ ವೆಂಡರ್ಸ್ ಗೆ ಪ್ರಿಫರೆನ್ಸ್ ಕೊಡ್ತಿದ್ರು ಸರ್ ಆದರೆ ಈಗ ಏಕಾಏಕಿ ಹೊಸ ವೆಂಡರ್ಸ್ ಲಿಸ್ಟ್ ಗೆ ಸೈನ್ ಹಾಕಿದ್ದಾರೆ ಸರ್ ಅದು ಅಲ್ಲದೆ ಆ ಮ್ಯಾನೇಜರ್ ಕೂಡ ಅನುಮಾನಸ್ಪದವಾಗಿ ನಡೆಕೊಂಡ್ರು ಅದಕ್ಕೆ ಕಾರ್ತಿಕ್ ಸರ್ ಗೆ ಈ ವಿಷಯದ ಬಗ್ಗೆ ತಿಳಿಸಿ ಅವರು ಹೊಸ ವೆಂಡರ್ಸ್ ಗೆ ಸೈನ್ ಹಾಕಿದಾರ ಅಥವಾ ಮಿಸ್ಟೇಕ್ ಆಗಿದೆ ಅಂತ ಕೇಳ್ಕೊಂಡಾಗಣ ಅಂತ ಬಂದೆ ಸರ್ ಕಾರ್ತಿಕ್ ಸರ್ ಗೆ ಇನ್ಯಾವತ್ತೂ ಈ ವಿಷಯ ಗೊತ್ತಾಗಿ ಅವಾಂತರ ಆಗೋ ಬದಲು ಇವತ್ತೇ ಹೇಳ್ಬಿಡೋದು ಒಳ್ಳೇದಲ್ವಾ ಸರ್ ನೋಡಿ ಮ್ಯಾನೇಜರ್ ಕೂಡ ನಮ್ಮ ಕಂಪನಿಯಲ್ಲಿ ಬಹಳ ವರ್ಷಗಳಿಂದ ಇದ್ದಾರೆ ನೀವು ಹೇಳ್ತಾ ಇರೋ ವಿಷಯದಲ್ಲಿ ನಾವು ಮ್ಯಾನೇಜರ್ ಜೊತೆ ಒಂದ್ಸಲ ಮಾತಾಡಬೇಕಾಗುತ್ತೆ ಇಲ್ಲಿ ಆ ಫೈಲ್ ಕೊಡಿ
ಅನಿವೆ ವಿಷಯ ತಿಳಿಸಿದ್ದಕ್ಕೆ ಥ್ಯಾಂಕ್ಸ್ ಇದನ್ನ ನಾವು ನಾವೇ ಚರ್ಚೆ ಮಾಡಿ ಇತ್ಯರ್ಥ ಮಾಡ್ಕೊತೀವಿ ಸರ್ ಆದ್ರೆ ಕಾರ್ತಿಕ್ ಸರ್ ಗೆ ಹೇಳಬೇಕಾಗಿತ್ತು ಏ ತೊಂದ್ರೆ ಇಲ್ಲ ಬಿಡಿ ಕಾರ್ತಿಕಕ್ಕೆ ನಾನು ಹೇಳ್ತೀನಿ ವಿಷಯ ನಾನು ಹೇಳ್ತೀನಿ ನೀವು ಹೋಗಿ ಬನ್ನಿ ಆಯ್ತು ಸರ್ ನಾನು ಬರ್ತೀನಿ ಒಂದು ನಿಮಿಷ ನಿಮ್ಮ ಹೆಸರು ಏನಂದ್ರಿ ಶಿವಕುಮಾರ್ ಸರ್ ಶಿವಕುಮಾರ್ ಅಲ್ಲ ಒಳ್ಳೆ ಕೆಲಸ ಮಾಡಿದ್ರಿ ಹೋಗಿ ಬನ್ನಿ ಬರ್ತೀನಿ ಸರ್ ಹರಿವು रूम कमलम्मा गंभीर वागी नान बर्तिद्दागे मात निल्लिसिबिट्री गाबरी कमलम्मा कूड़ा निल्लिल्ल ಏನ್ ವಿಷಯ ದೀಪಾ ನಾನು ಕಮಲಮ್ಮನ ಎದುರಿಗೆ ಈ ಪ್ರಶ್ನೆ ಕೇಳಕ ಆಗಲಿಲ್ಲ ನೀನು ಹೇಳ್ತೀಯಾ ಅನ್ಕೊಂಡೆ ನೀನು ಹೇಳಲಿಲ್ಲ ಅದಕ್ಕೆ ಇವಾಗ ಕೇಳ್ತಾ ಇದೀನಿ ಏನು ಅಂತದ್ದು ನೀನು ಯಾವುದೇ ವಿಚಾರನ ನನ್ನಿಂದ ಮುಚ್ಚಿಡಕ ಆಗಲ್ಲ ದೀಪಾ ನಿನ್ನ ಮುಖ ಎಲ್ಲ ಹೇಳುತ್ತೆ ಅದೇನ್ ವಿಷಯ ಅಂತ ಹೇಳು ಕಮಲಮ್ಮ ನನ್ನನ್ನ ಅನುಮಾನಿಸುತ್ತಿದ್ದಾರೆ ಏನು ಕಮಲಮ್ಮ ಅನುಮಾನಿಸ್ತಾ ಇದ್ದಾರಾ नान निम जोते संतोष वागिल्ला अनो अनुमान कमलम्मंग बंदिदे कारण नीने दीपा नाना कमलम्मन अनुमान बरो हागे नीन नडकोंडिदिया अष्टे अंद्रे नीन नन जोते संतोष वागिरो तर तोरिसकोबेकागित्तु नंबिसबेकागित्तु नाटक माडबेकागित्तु आद्रे नीन अद्यावुदन्नु माडदे ನಿನ್ನ ಪಡಗ ನಿನ್ನಿದ್ರೆ ಅವರಿಗೆ ಅನುಮಾನ ಬರದೇ ಇರುತ್ತಾ ನಚಿಕೇತ್ ನಮ್ಮ ಇಬ್ಬರು ಮಧ್ಯೆ ಒಪ್ಪಂದ ಆಗಿದೆ ನಾವು ಇಬ್ಬರು ನಾಲ್ಕು ಗೋಡೆ ಮಧ್ಯೆ ಹೇಗಿರ್ತೀವಿ ಅನ್ನೋದು ಪ್ರಶ್ನೆ ಅಲ್ಲ ಹೊರಗಿನ ಪ್ರಪಂಚಕ್ಕೆ ನಾವು ಇಬ್ಬರು ಗಂಡ ಹೆಂಡತಿ ಅಂತ ನಂಬಿಸಬೇಕು ಇದು ಒಪ್ಪಂದ ಆಗಿರೋದು ಈ ಒಪ್ಪಂದಕ್ಕೆ ತಕ್ಕ ಹಾಗೆ ನಡೆಕೋಬೇಕಾಗಿತ್ತು ಕಡೆ ಪಕ್ಷ ಅವರಿಗೆ ಸತ್ಯ ಗೊತ್ತಾದ ಮೇಲೆ ಆದ್ರೂ ಸರಿ ಹೋಗಬಹುದಾಗಿತ್ತಲ್ವಾ ನೋಡು ದೀಪ ना निंग हीग माडो हाग माडो अंत हेळोदिल्ल आद्रे यावदे कारणक्को नावु इब्बरु संतोषवागिल्ल अन्नो अनुमान अवरिगे बरबारदु हागागलिल्ल अंद्रे अंद्रे नावु माड्कोंडिरो ओप्पंद मुरिद बीळुत्ते इप्पत्तन्न नानु निराकरिस्ता इरो नीने संपूर्णवागि ननगे अर्पिसिकोळ्ळो दिन बरुत्ते आ दिनक्कोस्कर कायतीनि मेक्की नीन बिट्टिद्दु योचने ना मलग्तीनि ना नचिके जो चेन्नागिदीनि अंत कमलम्मन हेग नम्बिसोदु नवनागरी कथेय सोंकिल्लद ओंदु ऊरु आ ऊरु कमलम्म काफी आयता ಆಯ್ತಪ್ಪ ಈಗ ತಾನೆ ಕೊಡ್ದೆ ನಿಮ್ಮ ಆಯ್ತಾ ಹಾ ಆಯ್ತು ಕಮಲಮ್ಮ ಸ್ವಲ್ಪ ಕೆಲಸ ಇತ್ತು ಬ್ಯಾಂಕ್ ಹೋಗ್ತಾ ಇದ್ದೆ ಸರಿ ನಚಿಕೆ ಯಾವ ಕಡೆ ಹೋಗ್ತಿದ್ದೀರಾ ನೀವು ನಾನು ಬ್ಯಾಂಕ್ ಹೋಗ್ತಾ ಇದೀನಿ ಯಾಕೆ ದೀಪಾ ನಾನು ಕೆಲವು ಐಟಮ್ಸ್ ಪರ್ಚೇಸ್ ಮಾಡೋದಿತ್ತು ಅದಕ್ಕೆ ಶಾಪಿಂಗ್ ಹೋಗಬೇಕಿತ್ತು ನನ್ನನ್ನ ಮಾಲ್ ಹತ್ರ ಡ್ರಾಪ್ ಮಾಡ್ತೀರಾ ಇಲ್ಲ ದೀಪಾ ನನಗೆ ಸ್ವಲ್ಪ ಕೆಲಸ ಇದೆ ಹೋಗ್ತಾ ದಾರಿಲಿ ನಿನ್ನ ಮಧ್ಯೆ ಬಿಟ್ಟು ಹೋಗ್ತೀನಿ ಪ್ಲೀಸ್ ನಚಿಕೆ ಅಂತ ಅರ್ಜೆಂಟ್ ಕೆಲಸ ಏನು ನಿಮಗೆ ನನ್ನನ್ನ ಮಾಲ್ ಹತ್ರ ಡ್ರಾಪ್ ಮಾಡಿ ಹೋಗಿ ಪರವಾಗಿಲ್ಲ ಕಮಲಮ್ಮನ ಎದುರಿಗೆ ನನ್ನ ಜೊತೆ ಚೆನ್ನಾಗಿರೋ ಒಂದಿದ್ದು ವರ್ಕೌಟ್ ಆಗ್ತಿದೆ ಆಯ್ತು ಡ್ರಾಪ್ ಮಾಡ್ತೀನಿ ಥ್ಯಾಂಕ್ಸ್ ನಚಿಕೇತ್ ಕಮಲಮ್ಮ ನಾನು ನಚಿಕೇತ್ ಶಾಪಿಂಗ್ ಹೋಗಿ ಬರ್ತೀವಿ ಅಲ್ಲಿವರೆಗೂ ಮಗು ನೋಡ್ಕೊಳ್ಳಿ ಆಯ್ತಮ್ಮ ಸರಿ ಕಮಲಮ್ಮ ಹೋಗಿ ಬರ್ತೀವಿ ಏನಿದೆಲ್ಲ ಇದ್ದಕ್ಕಿದ್ದ ಹಾಗೆ ದೀಪಂಗೆ ಏನಾಯ್ತು ಸರ್ ಏನೋ ಬರಕ್ಕೆ ಹೇಳಿದ್ರಂತೆ ಏನ್ರಿ ಇದು ಏನ್ ಸರ್ ನೀವೇ ನೋಡ್ಬಿಟ್ಟು ಹೇಳ್ರಿ
ಸರ್ ಏನಾಗಿದೆ ಸರ್ ಈ ಪ್ರಾಜೆಕ್ಟ್ ರಿಪೋರ್ಟ್ ನ ಇನ್ವೆಸ್ಟರ್ಸ್ ಗೆ ಯಾಕೆ ಕಳಿಸಿಲ್ಲ ಸರ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಡ್ರಾಫ್ಟ್ ಮಾಡಿ ನಿಮ್ಮ ಗಮನಕ್ಕೆ ತಂದಿದ್ನಲ್ಲ ಸರ್ ಯಾಕೆ ನೋಡಲಿಲ್ವಾ ಅದು ಹಾಳಾಗೋಗ್ಲಿರಿ ಈ ಬಿಲ್ ಕತೆ ಏನು ಈ ಜಾಗ ನಾಕರಿ ಇಷ್ಟೊಂದು ಬ್ಲಾಂಕ್ ಬಿಟ್ಟಿದ್ದೀರಾ ನೀವೇ ಹೇಳಿದ್ರಲ್ಲ ಸರ್ ಬ್ಲಾಂಕ್ ಬಿಡಿ ನಾನು ಫಿಲ್ ಮಾಡ್ಕೊಳ್ತೀನಿ ಅಂತ ಅದಕ್ಕೆ ಬ್ಲಾಂಕ್ ಬಿಟ್ಟೆ ಮಾತೆ ಮಾತ್ ಬೆಳೆಸಬೇಡಿ ಇದೆ ನಿಮ್ಮ ಕೆಲಸನಾ ಅಥವಾ ನನ್ನ ಕೆಲಸನಾ ನನ್ನ ಕೆಲಸನೇ ಸರ್ ಮತ್ತೆ ನಾನು ಮಾಡಬೇಕು ಅಂತ ಯಾಕೆ ಹೇಳ್ತೀರಾ ನನಗೆ ಬೇರೆ ಕೆಲಸ ಇರಲ್ವಾ ಇಂತ ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೆ ನೀವು ಹಿಂದೆ ಮುಂದೆ ನೋಡಿದ್ರೆ ನೀವು ಈ ಕೆಲಸ ಮಾಡಕ್ಕೆ ನಾಲಾಯಕ್ರಿ ನಾನೇ ಮಾಡಬೇಕಾಗಿತ್ತು ಮಾಡಲಿಲ್ಲ ಇದು ಮೈನರ್ ಮಿಸ್ಟೇಕ್ ಸರಿ ಮಾಡ್ತೀನಿ ಬಿಡಿ ಮೈನರ್ ಮಿಸ್ಟೇಕ್ ಅಂತ ಯಾರು ಹೇಳಿದ್ದು ಬಿಲ್ಲಲ್ಲಾಗೋ ಒಂದು ಸಣ್ಣ ಮಿಸ್ಟೇಕ್ ಇಂದ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಾಸ್ ಅಲ್ಲಿ ಟ್ಯಾಲಿ ಆಗಲ್ಲ ಗೊತ್ತಾ ನಿಮಗೆ ಏನು ಹುಡುಗಾಟ ಅನ್ಕೊಂಡಿದ್ದೀರೇನ್ರಿ ಸರ್ ನೀವು ಹೀಗ್ಯಾಕ್ ನನ್ನ ಮೇಲೆ ಕೂಗಾಡ್ತಾ ಇದ್ದೀರ ಅಂತ ನನಗೆ ಚೆನ್ನಾಗಿ ಗೊತ್ತು ಬೆಂಡರ್ಸ್ ವಿಷಯದ ಬಗ್ಗೆ ಜಗನ್ನಾಥ್ ಸರ್ ಹತ್ರ ಮಾತಾಡಿದ್ದೀನಿ ಅಂತ ತಾನೆ ಏನ್ರಿ ನನ್ನ ಮೇಲೇನೇ ಆರೋಪ ಹೊರಿಸ್ತೀರಾ ಹೀಗೆ ಮಾತಾಡಿದ್ರೆ ಬದ್ದು ಆಚೆ ಕಟ್ಟಬೇಕಾಗುತ್ತೆ ನಾನೇನು ತಪ್ಪು ಮಾಡಿದ್ದೀನಿ ಸರ್ ಯಾವ ಕಾರಣಕ್ಕೆ ನನ್ನನ್ನು ಕೆಲಸದಿಂದ ಆಚೆ ಹಾಕ್ತೀರಾ ಕಾರಣ ಬೇಕಾ ನಿಮಗೆ ನೀವು ಸರಿಯಾಗಿ ಕೆಲಸ ಮಾಡಲ್ಲ ಸಿಕ್ಕಾಪಟ್ಟೆ ಕೆಲಸಗಳು ಪೆಂಡಿಂಗ್ ಬಿದ್ದಿವೆ ನಿಮ್ಗೆ ಯಾವ ಕೆಲಸ ಕೊಟ್ಟರು ಮಾಡೋ ಸಾಮರ್ಥ್ಯ ಇಲ್ಲ ಸಾಕಾ ಕಾರಣ ಅಥವಾ ಇನ್ನು ಬೇಕಾ ಸರ್ ನೀವು ನನ್ನನ್ನು ಏಕಾಏಕಿ ಕೆಲಸದಿಂದ ತೆಗೆಯ ಹಾಗಿಲ್ಲ ಇಲ್ಲಿ ನಡೆದಿರೋ ವಿಷಯನ ನಾನು ಕಾರ್ತಿಕ್ ಸರ್ ಹತ್ರ ಹೇಳ್ತೀನಿ ಖಂಡಿತ ಅವರು ನನ್ನ ಮಾತನ್ನ ಕೇಳೇ ಕೇಳ್ತಾರೆ ಏನು ನನ್ನೇ ಹೆದರಿಸ್ತೀರಾ ನೀವಾಗಿ ಹೋಗಲಿಲ್ಲ ಅಂದ್ರೆ ಸೆಕ್ಯೂರಿಟಿ ಕರೆದು ಆಚೆ ತಳ್ತೀನಿ ಆಯ್ತು ಹೋಗ್ತೀನಿ ನಾನು ಯಾರು ಅಂತ ಆಮೇಲೆ ತೋರಿಸ್ತೀನಿ ಹಲೋ ಸರ್ ನೀವು ಹೇಳಿದಾಗೆ ಮಾಡಿದೆ ಶಿವಕುಮಾರ್ ಮೇಲೆ ಆರೋಪ ಹೊರಿಸಿ ಕೆಲಸದಿಂದ ತೆಗೆದಾಕ್ತೆ ಸರ್ ಹರಿಯೋ ಸೊ ಈ ಫೈಲ್ ಸಂಬಂಧಪಟ್ಟಾಗೆ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಅಲ್ವಾ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ ಸರ್ ಎಲ್ಲ ಕ್ಲಿಯರ್ ಆಗಿದೆ ಸರಿ ನೀವು ಹೊರಡಿ ಹಾಗೆ ಶಿವಕುಮಾರ್ನ ಕಳಿಸಿ ಸರ್ ಶಿವಕುಮಾರ್ ಇಲ್ಲ ಸರ್ ಅವರು ಕೆಲಸ ಬಿಟ್ಟವರು ಕೆಲಸ ಬಿಟ್ಟೋದ್ರಾ ಯಾಕೆ ಇವತ್ತು ಬೆಳಿಗ್ಗೆ ಬಂದು 15 ದಿನ ರಜಾ ಬೇಕು ಅಂತ ಕೇಳಿದ್ರು ಸರ್ ನಾನು ಆಗಲ್ಲ ಅಂದೆ ಅದಕ್ಕೆ ಅವರು ದೊಡ್ಡ ಗಲಾಟೆನೇ ಮಾಡಿಬಿಟ್ರು ಸರ್ ಏನೇನೋ ಮಾತಾಡೋ ಶುರು ಮಾಡಿದ್ರು ಸರ್ ಮ್ಯಾನೇಜರ್ ಅನ್ನು ಗೌರವನೇ ಕೊಡಲಿಲ್ಲ ಶಿವಕುಮಾರ್ ಹಾಗೆ ನಡ್ಕೊಳ್ಳೋದಿಲ್ಲಲ್ಲ ಸರ್ ನೀವು ಮುಖ ನೋಡಿ ಮೋಸ ಆಗಬೇಡಿ ಅವರು ಸರಿಯಿಲ್ಲ ಸರ್ ಕೆಲಸ ಕೂಡ ಅಷ್ಟೇ ಸರ್ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾನೆ ಇರಲ್ಲ ಏನೋ ಬೇಕಾ ಬಿಟ್ಟಿಯಾಗಿ ಮಾಡ್ತಿದ್ರು ಮಹಾನ್ ದುರಾಂಕಾರಿ ಒಂದೆರಡು ಸಾರಿ ನನ್ನ ಹತ್ರ ಮಾತಾಡೋಕೆ ಪ್ರಯತ್ನ ಪಟ್ಟರು ಆದರೆ ಏನು ಮಾತಾಡೋಕ್ಕಾಗಲಿಲ್ಲ ನೀವು ಶಿವಕುಮಾರ್ ಬಗ್ಗೆ ಒಳ್ಳೆ ಫೀಲಿಂಗ್ಸ್ ಇಟ್ಕೋಬೇಡಿ ಸರ್ ಅವ್ರು ನನ್ನ ಬಗ್ಗೆ ತುಂಬ ಕೆಡ್ದಾಗಿ ನಡ್ಕೊಂಡ್ರು ನನಗೂ ಕೂಡ ತುಂಬ ಬೇಜಾರಾಯಿತು ಶಿವಕುಮಾರ್ ಹಾಗೆ ನಡ್ಕೋಬಾರ್ದಾಗಿತ್ತು ಆದರೆ ಯಾಕಾಗಿ ಮಾಡಿದ್ರು ಅಂತಲೇ ಗೊತ್ತಾಗ್ತಾ ಇಲ್ಲ ಆ ಮನುಷ್ಯ ಹಾಗೇನೆ ಸರ್ ನೀವೇನು ಚಿಂತೆ ಮಾಡಬೇಡಿ ಆ ಪ್ಲೇಸ್ಗೆ ಬೇರೆಯವ್ರನ್ನ ಕೊಡ್ತೀನಿ ನಾನು ಬರ್ತೀನಿ ಸರ್ ಸಪ್ಗಿದೆಯಾ ಹಾಗೇನಿಲ್ವಲ್ಲ ಅದು ಬೆಳಗ್ಗೆಯಿಂದ ಶಾಪಿಂಗ್ ಮಾಡಿ ಮಾಡಿ ತುಂಬಾ ಸುಸ್ತಾಗಿದೆ ಅದಕ್ಕೆ ನಿನ್ ಕಣ್ಣಿಗೆ ಹಾಕಿ ಕಾಣಿಸ್ತಿರ್ಬೇಕು ಓ ಅಷ್ಟೇನಾ ಹಾಗಾದ್ರೆ ಸರಿ ಬಿಡು ನನಗೆ ಯಾಕೋ ಗಾಬರಿ ಆಯ್ತು ನನ್ಗಿವತ್ತು ತುಂಬಾ ಸಂತೋಷ ಆಗ್ತಿದೆ ಕಮಲಮ್ಮ ನಾನು ಶಾಪಿಂಗ್ ಹೋಗ್ಬೇಕು ಅಂತ ಆಸೆ ಪಟ್ಟಿದ ತಕ್ಷಣ ನಚಿಕೇತ ಅವ್ರ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಶಾಪಿಂಗ್ ಕರ್ಕೊಂಡು ಹೋದ್ರು ನಾ ಕೇಳಿದ್ದೆಲ್ಲ ಕೊಡ್ಸಿದ್ರು ನಾನಂದ್ರೆ ನಚಿಕೇತ್ಗೆ ತುಂಬಾ ಇಷ್ಟ ಆಫೀಸಿಂದ ಇವಾಗ ಬರ್ತಾ ಇದೆಯಾ
हाँ नि स्वल्प बिजनेस विचार ऊट मुगसबोण आम डिस्कस ओके आगे ಏನ್ ಕೈಯಲ್ಲಿ ಕವರ್ ಅಂತ ನೋಡ್ತಾ ಇದೀಯಾ ಏನು ಇಲ್ಲ ನಾನು ದೀಪ ಶಾಪಿಂಗ್ ಹೋಗಿದ್ವಿ ಓ ಅದು ಬೇಕು ಇದು ಬೇಕು ಅದು ಇದು ಅಂತ ದುಡ್ಡು ಟೈಮ್ ಎಲ್ಲ ತಿನ್ಬಿಡ್ಲಿ ಇವತ್ತು ಅಲ್ವಾ ದೀಪ ನಚಿಕೆ ನನಗೆ ತುಂಬಾ ಸುಸ್ತಾಗ್ತಿದೆ ನಾನು ಹೋಗಿ ರೆಸ್ಟ್ ಮಾಡ್ಲ ಏನ್ ದೀಪ ಒಂದಿನ ಓಡಾಡೋದಕ್ಕೆ ಸುಸ್ತಾಗೋಯ್ತಾ ನನ್ ಬಂದು ಕಾಲೋತ್ಲಾ ಬೇಡ ನಿಮಗೂ ಸುಸ್ತಾಗಿದೆ ನೀವು ರೆಸ್ಟ್ ತಗೊಳ್ಳಿ ಯಾಕೆ ಗಂಡ ಕಾಲೋತ್ಪಾರ್ದು ಅಂತೇನಾದ್ರು ಇದೆಯಾ ಇಲ್ಲ ಬೇಡ ಇಷ್ಟೇನ ಆಫೀಸ್ ವಿಷಯ ಬೇರೆ ಏನಿಲ್ಲ ತಾನೆ ಆಫೀಸ್ ವಿಷಯ ಇಷ್ಟೇನೆ ಆದರೆ ನಿನ್ನ ಹತ್ರ ಇನ್ನೊಂದು ವಿಷಯ ಮಾತಾಡೋದಿತ್ತು ಏನು ವಿಷಯ ಕಾರ್ತಿಕ್ ನಿಮಗೆ ಮನೆ ಮಠ ಹೆಂಡತಿ ಮಕ್ಕಳು ಯಾರು ನೆನಪಿಲ್ವಾ ಯಾಕೆ ಮೂರು ಹೊತ್ತು ಆಫೀಸ್ ಆಫೀಸ್ ಅಂತ ಆಫೀಸ್ ವಿಷಯದಲ್ಲೇ ಮುಳುಗಿ ಹೋಗಿದ್ರೆ ನಿಮ್ಮ ಹೆಂಡತಿ ಮಕ್ಕಳ ಗತಿ ಏನು ಮನೆಗೆ ಬಂದ್ರೆ ಆಫೀಸ್ ಕಥೆಗಳು ಮುಗಿಯಲ್ಲ ಅಂದ್ರೆ ಏನು ಅರ್ಥ ಎರಡು ಸಲ ಹೇಳಬೇಕು ನಿಮಗೆ ನಾನು ಹೇಳಿದ ಅರ್ಥ ಆಗಿದೆ ತಾನೆ ಬನ್ನಿ ರೆಸ್ಟ್ ತಗೊಳ್ಳಿ ಇನ್ನು ಸ್ವಲ್ಪ ಆಫೀಸ್ ವಿಚಾರ ಮಾತಾಡೋದಿತ್ತು ಆಮೇಲೆ ಬರ್ತೀನಿ ಆಫೀಸ್ ವಿಷಯಗಳು ಬಂದಾದ ಮೇಲೆ ಬಂದು ಬರ್ತಾನೆ ಇರುತ್ತೆ ಅದಕ್ಕೆ ಕೊನೆನೇ ಇಲ್ಲ ನಿಮಗೆ ನಾನು ಹೆಂಡತಿನಾ ಅಥವಾ ಆಫೀಸ್ ಹೆಂಡತಿನಾ ಅಯ್ಯೋ ನೀನೇ ಇಲ್ಲ ಅಂತ ಹೇಳಿದವರು ಯಾರು ಹಾಗಿದ್ರೆ ಬನ್ನಿ ದೀಪ ನೀವು ಬನ್ನಿ ಸಾಕು ಬಿಡು ದೀಪ ದೀಪ ಓ ಕಮಲಮ್ಮನ ಕಾರಣಕ್ಕ ಇಷ್ಟೆಲ್ಲ ಡ್ರಾಮಾ ಈಗ ಅರ್ಥ ಆಯ್ತು ಅರ್ಥನೆ ಮಾಡ್ಕೊಳ್ಳಲ್ಲ ಅಂತಾರೆ ಇಡೀ ದಿನ ಸುತ್ತಾಡಿ ಸಾಕಾಗಿದ್ದಾರೆ ಆದ್ರೂ ಕೆಲಸ ಮಾಡ್ತಾರೆ ರೆಸ್ಟೇ ತಗೊಳ್ಳಲ್ಲ ದೀಪ ಹೇಳ್ತಿರೋದು ಸರಿ ಇದೆಪ್ಪ ಈಗಾಗಲೇ 11 ಗಂಟೆ ಆಯ್ತು ಈಗಲೂ ಕೆಲಸ ಕಾರ್ಯ ಅಂತ ಕೂತ್ರೆ ಸರಿ ಇರುತ್ತಾ ನೋಡಿದ್ರಾ ಕಮಲಮ್ಮ ಕೂಡ ನಾನು ಹೇಳಿದ್ದೆ ಸರಿ ಅಂದ್ರು ಈಗೇನು ಆಫೀಸ್ ಕೆಲಸ ಬಿಟ್ಟು ರೆಸ್ಟ್ ತಗೋಬೇಕಲ್ವಾ ಸರಿ ನಾನು ರೆಸ್ಟ್ ತಗೋತೀನಿ ಕಾರ್ತಿಕ್ ಆಫೀಸ್ ವಿಷಯ ನಾಳೆ ಮಾತಾಡೋಣ ನೀನು ಹೋಗು ರೆಸ್ಟ್ ತಗೋ ಸರಿಪ್ಪ ಹೊತ್ತಾಯ್ತು ನೀವು ಮಲ್ಕೊಳ್ಳಿ ನಾನು ಮಲ್ಕೋತೀನಿ ಕಮಲಮ್ಮ ಬರ್ತಾ ಇದ್ದಿದ್ದು ನಿನಗೆ ಹೇಗೆ ಗೊತ್ತಾಯ್ತು ಕಮಲಮ್ಮ ಕಾರಿಡಾರ್ ಅಲ್ಲಿ ಬರೋದನ್ನ ಗಮನಿಸ್ತೆ ಅದಕ್ಕೆ ಈ ಡ್ರಾಮಾ ಮಾಡ್ದೆ ಪರವಾಗಿಲ್ಲ ದೀಪ ಚೆನ್ನಾಗಿ ಡ್ರಾಮಾ ಮಾಡ್ದೆ
ಕಮಲಮ್ಮ ಇದನ್ನ ಖಂಡಿತ ನಂಬಿಡ್ತಾರೆ. ಆದ್ರೆ ಏನಾದ್ರೆ ನೀನು ಡ್ರಾಮಾ ಮಾಡಿದ್ಯಲ್ಲ, ಅದು ಡ್ರಾಮಾ ಆಗದೆ ನಿಜವಾಗ್ಲೂ ನಡೆದಿದ್ರೆ ನಂಗೆ ತುಂಬಾ ಸಂತೋಷ ಆಗ್ತಾ ಇತ್ತು.